ನಾವೆಲ್ಲ ನಮ್ಮ ಕುಂಡಲಿಯನ್ನು ಗಮನಿಸಿದರೆ ಅದರಲ್ಲಿ 12 ಮನೆಗಳಲ್ಲಿ ಯಾವುದಾದರೂ ಒಂದು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಈ ರೀತಿ 2 ಗೆರೆಗಳನ್ನು ಗಮನಿಸಬಹುದು. ಅಥವಾ ಅದೇ ಮನೆಯಲ್ಲಿ ಲಗ್ನ ಎಂತಲೋ ಅಥವಾ ಅಸೆಂಡೆಂಟ್ ಎಂತಲೋ ಬರೆದಿರುವುದನ್ನು ನೀವೆಲ್ಲ ಗಮನಿಸಿರುತ್ತೀರಿ. ಆದರೆ ಆ ಲಗ್ನ ಎಂದರೆ ಏನು, ಅದನ್ನು ಯಾಕೆ ಈ ರೀತಿಯಾಗಿ ಗುರುತಿಸುತ್ತಾರೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಬನ್ನಿ, ಸೂರ್ಯನೇ ಭೂಮಿಯನ್ನು ಸುತ್ತುವರಿಯುವಂತೆ ಕಾಣುವ ಈ ಹಾದಿಗೆ ಕ್ರಾಂತಿವೃತ್ತ ಎಂದರು. ಕ್ರಾಂತಿವೃತ್ತವು ಸೂರ್ಯನ ಪಥ, ಇದಕ್ಕೆ ಅಪಾಮಂಡಲ ಅಥವಾ ರವಿ ಮಾರ್ಗ ಎಂತಲೂ ಕರೆಯುತ್ತಾರೆ. ಕ್ರಾಂತಿವೃತ್ತ ಅಥವಾ ಸೂರ್ಯ ಮಾರ್ಗದ ಇಕ್ಕೆಲಗಳಲ್ಲಿ ಅಗಲವಾಗಿ 9 ಡಿಗ್ರಿಗಳಷ್ಟು ಹರಡಿದ ಆಕಾಶದ ಸುತ್ತ ಹಬ್ಬಿರುವ ಪಟ್ಟಿಯೇ ಬಚಕ್ರ ಅಥವಾ ರಾಶಿಚಕ್ರ. ಇದೊಂದು ಕಾಲ್ಪನಿಕ ವೃತ್ತವಾಗಿದ್ದು ಇದರ ವ್ಯಾಪ್ತಿ 360 ಡಿಗ್ರಿಗಳಷ್ಟು ಇರುತ್ತದೆ. ಈ ಬಚಕ್ರವನ್ನು ಮಹರ್ಷಿಗಳು 12 ಭಾಗಗಳನ್ನಾಗಿ ಮಾಡಿ ರಾಶಿಗಳನ್ನು ಹೆಸರಿಸಿದರು. ಇದೊಂದು ವೃತ್ತವಾಗಿರುವುದರಿಂದ ಪ್ರತಿ ಭಾಗವು 30 ಡಿಗ್ರಿ ಆಯಿತು. ಪ್ರತಿ ಭಾಗವು 30 ಡಿಗ್ರಿ ಮಾಡಿದಾಗ ಅವುಗಳ ಆಕೃತಿ ಮತ್ತು ಸ್ವರೂಪಗಳಿಗೆ ತಕ್ಕಂತೆ ಅವುಗಳಿಗೆ ವಿಶೇಷ ಹೆಸರುಗಳಿಂದ ಕರೆದರು. ಅವುಗಳೆಂದರೆ ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಹೀಗೆ ಪ್ರತಿಯೊಂದು ರಾಶಿಗೂ ಅದರದೇ ಆದ ಲಕ್ಷಣ ಸ್ವಭಾವಗಳಿರುತ್ತವೆ. ಮೇಷದಿಂದ ಮೀನದವರೆಗೂ 12 ರಾಶಿಗಳು, ಪ್ರತಿಯೊಂದು ರಾಶಿಯೂ 30 ಡಿಗ್ರಿಯಾಗಿರುತ್ತದೆ. ಇದೇ ಬಚಕ್ರದಲ್ಲಿ 27 ನಕ್ಷತ್ರಗಳಿವೆ. ಅಶ್ವಿನಿಯಿಂದ ರೇವತಿವರೆಗೂ 27 ನಕ್ಷತ್ರಗಳು. ಪ್ರತಿ ನಕ್ಷತ್ರದ ವ್ಯಾಪ್ತಿ 13.33 ಡಿಗ್ರಿಗಳಷ್ಟಿರುತ್ತದೆ. ಒಂದೊಂದು ರಾಶಿಗೂ 4 ಭಾಗಗಳು ಅಥವಾ 4 ಪಾದಗಳೆಂದು ಕರೆದರು. ಬನ್ನಿ, ಈಗ ಲಗ್ನ ಎಂದರೆ ಏನು ಹಾಗೂ ಅದನ್ನು ಗುರುತಿಸುವುದು ಹೇಗೆ ಎಂದು ತಿಳಿಯೋಣ. ಭೂಮಿ ತನ್ನ ಕಕ್ಷೆಯ ಮೇಲೆ ತಿರುಗುತ್ತಿರುವ ಕಾರಣ ನಮಗೆಲ್ಲ ಹಗಲು ಹಾಗೂ ರಾತ್ರಿಗಳು ಸಂಭವಿಸುತ್ತವೆ. ಸಾಮಾನ್ಯವಾಗಿ ಪೂರ್ವ ದಿಗಂತದಲ್ಲಿ ಸೂರ್ಯೋದಯ, ಪಶ್ಚಿಮದಲ್ಲಿ ಸೂರ್ಯಾಸ್ತವಾಗುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿರುತ್ತದೆ. ಹಾಗೆಯೇ ಪೂರ್ವ ದಿಕ್ಕಿನಲ್ಲಿ ನಕ್ಷತ್ರಗಳ ಉದಯವು, ಪಶ್ಚಿಮದಲ್ಲಿ ನಕ್ಷತ್ರಗಳ ಅಸ್ತವೂ ಆಗುತ್ತದೆ. ಇದನ್ನು ನಾವು ಇರುಳಿನಲ್ಲಿ ಗಮನಿಸಬಹುದು. ಆದರೆ ಈ ವಿದ್ಯಮಾನ ಒಂದು ದಿನದ ಪೂರ್ಣ ಅವಧಿಯಲ್ಲಿ ಅಂದರೆ 24 ಗಂಟೆಗಳು ಕೂಡ ಸಂಭವಿಸುತ್ತಿರುತ್ತದೆ. ಆದರೆ ಹಗಲಿನಲ್ಲಿ ಸೂರ್ಯನ ಪ್ರಕಾಶದಿಂದಾಗಿ ನಕ್ಷತ್ರ ಉದಯದ ವಿದ್ಯಮಾನ ನಮಗೆ ಕಾಣುವುದಿಲ್ಲ. ನಮಗೆಲ್ಲ ಸೂರ್ಯೋದಯ ಹೇಗೆ ಕಾಣುತ್ತದೋ ಹಾಗೆ ನಕ್ಷತ್ರಗಳ ಉದಯವೂ ಆಗುತ್ತದೆ. ಸೂರ್ಯೋದಯವು ಕ್ರಾಂತಿ ವೃತ್ತದ ಅಥವಾ ಅಪಾಮಂಡಲದ ನೇರದಲ್ಲಿ ಉದಯಿಸಿದರೆ ಅದರ ಇಕ್ಕೆಲಗಳಲ್ಲಿ ಹರಡಿರುವ 9 ಡಿಗ್ರಿಗಳಷ್ಟು ಅಗಲವಾದ ಪಟ್ಟಿಯಲ್ಲಿ ನಕ್ಷತ್ರಗಳು ಸಹ ಉದಯಿಸುತ್ತವೆ. ಒಟ್ಟಾರೆ ರಾಶಿಚಕ್ರದ 12 ನಕ್ಷತ್ರ ಪುಂಜಗಳು ಒಂದರ ಮೇಲೊಂದರಂತೆ ಕ್ರಮವಾಗಿ ಉದಯಿಸುತ್ತವೆ. ಎಲ್ಲ 12 ನಕ್ಷತ್ರ ಪುಂಜಗಳು 24 ಗಂಟೆಗಳ ಅವಧಿಯಲ್ಲಿ ಉದಯಿಸುತ್ತವೆ. ಅಂದರೆ ಒಂದೊಂದು ನಕ್ಷತ್ರ ಪುಂಜವು 2 ಗಂಟೆಗಳ ಅವಧಿಯಲ್ಲಿ ಇರುತ್ತದೆ. ಇದೇ 2 ಗಂಟೆಗಳಲ್ಲಿ 4 ಪಾದಗಳಾಗಿ ವಿಂಗಡಿಸಲಾಗಿದೆ. ಭೂಮಿಯ ಮೇಲಿನ ಯಾವುದಾದರೂ ಒಂದು ಪ್ರದೇಶದಲ್ಲಿ ಮಗುವಿನ ಜನನವಾದರೆ ಜನನದ ಸಮಯದಲ್ಲಿ ಪೂರ್ವ ದಿಗಂತದಲ್ಲಿ ಯಾವ ನಕ್ಷತ್ರ ಉದಯಿಸುತ್ತಿರುತ್ತದೋ ಅದೇ ಲಗ್ನವಾಗಿರುತ್ತದೆ ಅಥವಾ ಕ್ರಾಂತಿ ವೃತ್ತದ ಬಿಂದುವಾಗಿರುತ್ತದೆ. ಇನ್ನು ಒಂದೇ ಸಮಯದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟಿದ ಇಬ್ಬರು ವ್ಯಕ್ತಿಗಳ ಕುಂಡಲಿ ಕೂಡ ಬೇರೆ ಬೇರೆ ಆಗುತ್ತದೆ. ಉದಾಹರಣೆಗೆ ಭಾರತದಲ್ಲಿ ಹುಟ್ಟಿದ ಮಗುವಿಗೆ ವೃಷಭ ಲಗ್ನವಾದರೆ ಅದೇ ಅಮೆರಿಕದಲ್ಲಿ ಹುಟ್ಟಿದ ಮಗುವಿನ ಲಗ್ನ ಕಟಕ ಲಗ್ನವಾಗುತ್ತದೆ. ಹೀಗೆ ಒಂದೇ ಸಮಯದಲ್ಲಿ 2 ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟಿದ ಮಕ್ಕಳ ಕುಂಡಲಿ ಕೂಡ ಬೇರೆ ಬೇರೆ ಆಗಿರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಜನನ ಕಾಲದಲ್ಲಿ ಚಂದ್ರ ಯಾವ ಮನೆಯಲ್ಲಿ ಇರುತ್ತಾನೋ ಅದೇ ನಮ್ಮ ರಾಶಿಯಾಗಿರುತ್ತದೆ. ಹಾಗೆಯೇ ಜನನ ಕಾಲದಲ್ಲಿ ಯಾವ ನಕ್ಷತ್ರ ಪೂರ್ವ ದಿಗಂತದಲ್ಲಿ ಉದಯಿಸುತ್ತಿರುತ್ತದೋ ಅದೇ ನಮ್ಮ ಲಗ್ನವಾಗಿರುತ್ತದೆ.
ಇನ್ನು ಸರಳವಾಗಿ ಹೇಳಬೇಕೆಂದರೆ ರಾಶಿಯನ್ನು ಶರೀರವೆಂದು ಪರಿಗಣಿಸಿದರೆ ಲಗ್ನವನ್ನು ಆತ್ಮವೆಂದು ತಿಳಿಯಬಹುದು. ಇನ್ನು ಖಗೋಳ ಅಧ್ಯಯನದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ತಪ್ಪುಗಳನ್ನು ತಿದ್ದುತ್ತಾ ಮುನ್ನಡೆಸುತ್ತಿರುವ ಅಹೋರಾತ್ರನಿಗೆ ಶಿರಸ ಮನಸ ವಂದನೆಗಳು. ಧನ್ಯವಾದ ಶೃಂಗಪ್ರಿಯಾ.